ಧರ್ಮದ ಹೆಸರು. ನಾನು ಬೇಲೂರಿನ ಮಹಾಜನತೆಗೆ ನಮ್ಮ ಲಿಂಗೇಶ್ಗೆ ಈ ವೇದಿಕೆ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಡೀ ರಾಜ್ಯದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ರಥೋತ್ಸವದಲ್ಲಿ ಹಿಂದೂ ಮುಸ್ಲಿಮ ಮಧ್ಯದಲ್ಲಿ ಸಂಘರ್ಷ ತರಲಿ ಕೊಟ್ಟರು, ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಹಿಂದಿನ ಸಂಪ್ರದಾಯ ಏನಿತ್ತು ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಲಿಂಗೇಶ್ ಅವರ ನೇತೃತ್ವದಲ್ಲಿ ನಡೆಯಿತು. ಇವತ್ತು ನಿಮ್ಮ ರಣಘಟ್ಟ ಯೋಜನೆ ಬೇಲೂರಿನ ಭಾಗದಲ್ಲಿ ಇವತ್ತೇನಾದರೂ ಆ ಕೆಲಸ ಪ್ರಾರಂಭ ಆಗಲಿಕ್ಕೆ 100 ಬಾರಿ ನಂಗೆ ಹೇಳೋದು, ಬಜೆಟ್ನಲ್ಲಿ ಘೋಷಣೆ ಮಾಡೋದು, ಹಣ ಇಟ್ಟೆ, ಸರ್ಕಾರ ಹೋಯಿತು, ಅವ್ರು ಬಂದು ಈಗ ನಾವು ಮಾಡಿದ್ದೇವೆ ಅಂತಾರೆ. ಹೇಳ್ತಾ ಹೋದರೆ ಹಲವಾರು ವಿಷಯ ಹೇಳಬಹುದು. ನಾನು ಬೇಲೂರು ಭಾಗದಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ, ನನಗೆ ಗೊತ್ತಿದೆ ವಿಷಯ. ಸ್ವಲ್ಪ ಪ್ರಾರಂಭಿಕ ಹಂತದಲ್ಲಿ ನಾವು ಕೊಟ್ಟಂಥ ಹಣದಲ್ಲಿ ಸ್ವಲ್ಪ ಒಂದು ಸಮಾಜದ ಪರವಾದಂಥ ಕೆಲಸಗಳು ಪ್ರಾರಂಭ ಆಗೋಯ್ತು. ನನ್ನ ಒಕ್ಕಲಿಗ ಸಮಾಜ ಇರ್ತಕ್ಕಂಥ ಭಾಗದಲ್ಲಿ ಕೆಲಸ ಪ್ರಾರಂಭ ಆಗಬೇಕು, ಅಷ್ಟರೊಳಗೆ ಸರ್ಕಾರ ಹೋಯ್ತು. ಯಾವುದೇ ಕಾರಣಕ್ಕೂ, ಯಾಕೆಂದರೆ BJP ಬಂದು ನಿಲ್ಲಿಸ್ಬಿಟ್ರೆ ಅದನ್ನು, ದೋಷ ಅಲ್ಲಿಲ್ಲ, ಲಿಂಗೇಶದಲ್ಲ ದೋಷ, BJP ಅವರು ಮಾಡಿರ್ತಕ್ಕಂಥ ಕೆಲಸ. ಲಿಂಗೇಶು ಈ ಕುಟುಂಬದ ಒಬ್ಬ ಪ್ರಾಮಾಣಿಕವಂತ ಸದಸ್ಯರಿದ್ದಾರೆ. ಅವರಿಗೆ ಕಳೆದ 3 ವರ್ಷದ ಹಿಂದೆ ನನ್ನ ಮೈತ್ರಿ ಸರ್ಕಾರದಲ್ಲಿ ಯಾವ್ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿದ್ರು, ಏನೇನು ಆಮಿಷ ಒಡ್ಡಿದ್ರು ನನಗೆಲ್ಲ ಮಾಹಿತಿ ಇದೆ. ಅದೆಲ್ಲವನ್ನು ಧಿಕ್ಕರಿಸಿ ನನಗೆ ಇವತ್ತು ರಾಜಕೀಯವಾಗಿ ಸ್ಥಾನಮಾನ ಕೊಟ್ಟವರು ಜನತಾದಳದ ಕಾರ್ಯಕರ್ತರು. ನಾನು ಅವ್ರಿಗೆ ಮೋಸ ಮಾಡೋದಿಲ್ಲ, ದೇವೇಗೌಡರಿಗೆ ಮೋಸ ಮಾಡೋದಿಲ್ಲ ಅಂತೇಳಿ ನಿಷ್ಠೆಯಿಂದ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಅವತ್ತು ಅವರು ಎಲ್ಲವನ್ನ ತಿರಸ್ಕಾರ ಮಾಡೋದು. ಕುಮಾರಸ್ವಾಮಿಯವ್ರ ಮೇಲೂ ಪ್ರಭಾವ ಬೀರಿದ್ರು, ಅವರೆಲ್ಲ ನಿಷ್ಠೆಯಿಂದ ಇದ್ರು. ಆ ನಿಷ್ಠೆಗೆ ಜಯ ಇದೆ. ಈ ಚಂಗಿ ಬಿಂಗೆ ವ್ಯವಹಾರ ಆಡ್ತಕ್ಕಂಥವ್ರು ಭಾಳ ದಿನ ನಡೆಯಲ್ಲ, ಗೊತ್ತಿದೆ ನನಗೆ, ಭಾಳ ದಿವಸ ನಡೆಯದೆ. ಒಂದು ಈ ವೇದಿಕೆ ಮುಖಾಂತರ ಹೇಳ್ತೇನೆ, ತಪ್ಪನ್ನು ಸರಿಪಡಿಸ್ಕೊಳ್ಳಿ. ನಾನು ಯಾರಿಗೂ ದಮ್ಮಯ್ಯ ಅನ್ನೋದಿಲ್ಲ, ದಮ್ಮಯ್ಯ ಅಂತಕ್ಕಂಥದ್ದು ನಿಮ್ಮ ಮುಂದೆ ನಾನು ಬೇಡ್ಕೋತೀನಿ, ಈ ರಾಜ್ಯದ 6.5 ಕೋಟಿ ಜನತೆ ಮುಂದೆ.